ದೇಶದಲ್ಲಿ ಮತ್ತೆ ಕೊರೋನಾ ನಾಲ್ಕನೇ ಅಲೆ ಆತಂಕದ ಹಿನ್ನೆಲೆ ಕೊರೋನಾ ತಡೆಗೆ ದೇವರ ಮೊರೆ ಹೋಗಿದ್ದಾರೆ ಸಾರ್ವಜನಿಕರು. ಇನ್ನು ಶ್ರೀರಂಗಪಟ್ಟಣದ ಗಂಜಾಂ ಗ್ರಾಮಸ್ಥರಿಂದ ಚಂಡಿಕಾ ಹೋಮ ಗ್ರಾಮ ದೇವತೆಗೆ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಅಜ್ಜು ಮಾರಮ್ಮನ ಸನ್ನಿಧಿಯಲ್ಲಿ ಹೋಮ ಹವನಗಳನ್ನು ಕೈಗೊಳ್ಳಲಾಗಿದೆ. ಹೋಮ ಕುಂಡಕ್ಕೆ ಹವಿಸು ಅರ್ಪಿಸಿ ರಕ್ಷಣೆ ಮಾಡುವಂತೆ ಪ್ರಾರ್ಥನೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಪ್ರಕಾರ ಹೊಸ ವರ್ಷವಾಗಿದ್ದು ಈಗಾಗಲೇ ನಾವು ಒಂದು ಎರಡನೇ ವರ್ಷದ ಮಹಾಚಂಡಿಕಾ ಯಾಗವನ್ನು ಇಂದು ಅಜ್ಜುಮಾರಮ್ಮ ದೇವಸ್ಥಾನದ ಬಳಗದಿಂದ ಈ ಕಾರ್ಯಕ್ರಮವನ್ನು ಗಂಜಾಮಿನಲ್ಲಿ ಮಾಡಲಾಗ್ತಿದೆ. ಈಗಾಗಲೇ ಹೋದ ವರ್ಷವೂ ಸಹಿತ ಮಹಾಮಾರಿಯಾದಂತಹ ಕೊರೋನಾ ಬರುವಂತಹ ಭೀತಿ ಇತ್ತು. ಎಲ್ಲರೂ ಹೇಳ್ತಿದ್ರು ಮೂರನೇ ಅಲೆ ನಾಲ್ಕನೇ ಅಲೆ ಬರುತ್ತೆ ಅಂತೇಳಿ. ಅದು ಯಾವುದೂ ಬರಬಾರದು, ಇಡೀ ವರ್ಷ ನಮ್ಮೆಲ್ಲರನ್ನ ಚೆನ್ನಾಗಿ ಆ ದೇವಿ ಕಾಪಾಡಲಿ ಅನ್ನೋಕ್ಕೋಸ್ಕರವಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ತ್ರಿಗುಣಾಂಬಿಕಾ ದುರ್ಗಾ ಪರಮೇಶ್ವರಿ ಸ್ವರೂಪಿಣಿಯಾದಂತಹ ಅಜ್ಜುಮಾರಮ್ಮ ದೇವಿಯ ದೇವಾಲಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆ ಎಲ್ಲ ವಿಜೃಂಭಣೆಯಿಂದ ಆ ಭಗವತಿಯ ಭಕ್ತರಾದಂತಹ ಎಲ್ಲ ಮಕ್ಕಳು ಸೇರಿಕೊಂಡು ಈ ದಿನ ಮಹಾ ಊರಿನ ಗ್ರಾಮದಲ್ಲಿ ಪ್ರತಿ ವರ್ಷ ಹೋದ ವರ್ಷ ಕರೋನಾ ಪೀಡಿತ ಇದ್ದರಿಂದ ಹೋದ ವರ್ಷ ಚಂಡಿಕಾ ಹೋಮ ಮಾಡಿದ್ವು. ಈ ವರ್ಷವೂ ಚಂಡಿಕಾ ನಾಲ್ಕನೇ ಅಲೆ ಬರುತ್ತದೆ ಎಂದ ಆತಂಕದಿಂದ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ದಿನವು ಚಂಡಿಕಾ ಹೋಮ ಇಲ್ಲಿ ಮಾಡುತ್ತಿದ್ದೇವೆ. ಎಲ್ಲ ಗ್ರಾಮಸ್ಥರು ಮಾಡುತ್ತಿದ್ದೇವೆ. ಊರಿನ ಗ್ರಾಮದ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.